ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ನಾನು ಹೀರೆಕಾಯಿ ಬೇಳೆ ಹೆಸರುಕಾಳು ಸಬ್ಬಸಿಗೆ ಸೊಪ್ಪಾಕಿ ಉಪ್ಸಾರು ಮಾಡ್ತಾಯಿದ್ದೀನಿ ಹಸಿಮೆಣಿಂಗ ಖಾರನೂ ರುಬ್ತಾಯಿದ್ದೀನಿ ಉಪ್ಸಾರು ಗೊತ್ತಿಲ್ಲದವರು ವಿಡಿಯೋನ ನೋಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಮಂಡ್ಯ ಸ್ಪೆಷಲ್ಲು ಮೈಸೂರು ಮಂಡ್ಯ ಕಡೆ ಎಲ್ಲ ಡೈಲಿ ಉಪ್ಸಾರು ಇರಲೇಬೇಕು ಬನ್ನಿ ವಿಡಿಯೋನ ಶುರು ಮಾಡೋಣ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಹೆಣ್ಮಗಳು ಯಾವುದೇ ಹಾದಿ ಹೆಣ್ಮಗಳು ಮದುವೆ ಆದಮೇಲೆ ಅತ್ತೆ ಮನೆ ಬರ್ತಾಳೆ ಅತ್ತೆ ಮನೆಗೆ ಬಂದಮೇಲೆ ಅತ್ತೆ ಸೊಸೆ ಆಗೋಕ್ಕಾಗೋದಿಲ್ಲ ಸೊಸೆ ಅತ್ತೆ ಆಗ್ಬೋದು ಅತ್ತೆ ಅಮ್ಮ ಆಗ್ಬೋದು ಆದರೆ ಸೊಸೆ ಎಂದಿಗೂ ಆಗೋಕ್ಕಾಗೋದಿಲ್ಲ ಒಂದು ಹೆಣ್ಮಗಳನ್ನ ಮೋಡಿ ಮದುವೆ ಮಾಡ್ತೀವಿ ಆ ಹೆಣ್ಮಗಳು ಮನೆಗೆ ಬಂದ ಮೇಲೆ ಮನೆ ಮನ ಮನಕ್ಕೆ ಒಪ್ಕೊಳ್ಳೋ ತನಕ ಮನೆಯ ಮನಸ್ಸಿಗೆ ಒಗ್ಗೋ ತನಕ ಸ್ವಲ್ಪ ಕಷ್ಟನೇ ತಿಂಗಳುಗಳು ಇಳೀಬೋದು ವರ್ಷಗಳು ಇಳೀಬೋದು ಬೆಳೆದಿರೋ ವಾತಾವರಣದಲ್ಲಿ ಹೊಂದ್ಕೊಳ್ಳೋದು ತುಂಬ ಕಷ್ಟ ಆಗಿರ್ಬೋದು ಆದರೆ ಅತ್ತೆ ಆಗಿರೋರಿಗೆ ಸ್ವಲ್ಪ ಅವ್ರಿಗೂ ಕಷ್ಟ ಆಗುತ್ತೆ ಸೈಸ್ಕೊಳಕ್ಕಾಗೋದಿಲ್ಲ ನಿಂದ ಮಗನ್ನ ಜೊತೆಯಲ್ಲೇ ಸಾಕಿರ್ತಾರೆ ಸೆರೆಗೆ ಗಂಟು ಹಾಕ್ಕೊಂಡೇ ಸಾಕಿರ್ತಾರೆ ಪ್ರತಿಯೊಂದಕ್ಕೂ ಅಮ್ಮ ಅದೆಲ್ಲಿ ಅಮ್ಮ ಇದೆಲ್ಲಿ ಅಮ್ಮ ಅದು ಬೇಕು ಅಮ್ಮ ಸಾಕ ಅಮ್ಮ ಬೇಕಾ ಅಂತಿದ್ದ ಮಗ ಮದುವೆ ಆದಾಗ ಒಂದೇ ಸಲ ಬದಲಾಗ್ತಾನೆ ಅಂದರೆ ಬದಲಾಗೋದಿಲ್ಲ ಅದನ್ನು ನಾವೇ ಅವರಿಗೆ ವಯಸ್ಸಿರೋ ಜವಾಬ್ದಾರಿ ಆಯಿತಾ ಸಸ್ಯ ಆಗಿರೋರಿಗೆ ಮಗನಾಗಿರೋರಿಗೆ ವಯಸ್ಸಿರೋ ಜವಾಬ್ದಾರಿ ಅಮ್ಮ ಅನ್ನೋದು ಬಿಟ್ಬಿಟ್ಟು ಹೆಂಡತಿ ಕರೆಯೋಕ್ಕೆ ಶುರು ಮಾಡ್ತಾನೆ ಆವಾಗ ಅಮ್ಮ ಆಗಿರೋರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಬರುತ್ತೆ ಹೊಟ್ಟೆ ಕಿಚ್ಚು ಬಂದೇ ಬರುತ್ತೆ ಎಲ್ಲರಿಗೂ ಬರುತ್ತೆ ಕಿಚ್ಚು ಬರದೇ ಇರೋದಿಲ್ಲ ಆವಾಗ ಏನಾಗುತ್ತೆ ಗೊತ್ತಾ ಏನಪ್ಪ ಮಾತಾಡೋ ರೀತಿ ಮಾತಾಡಿದ್ರೆ ಪರವಾಗಿಲ್ಲ ಬೇರೆ ಥರ ಮಾತಾಡ್ತಾರೆ ಏನಪ್ಪ ಮೊದಲು ಬಂದ ತಕ್ಷಣ ಅಮ್ಮನೇ ಮರ್ತ್ಕೊಂಡಿಲ್ಲೋ ಮಾತಿರ ಸಹ ಅವಳನ್ನೇ ಕರಿತೀಯಲ್ಲ ನಾನು ಕೂತಿದ್ದಲ್ವ ನಾನು ಕರಿಬೋದಾಗಿತ್ತಲ್ಲ ಅಂತ ಅತ್ತೆ ಅಂತೀರ ಹಾಗೆ ಮನೆ ಏನಾಗುತ್ತೆ ಹೇಳಿ ಜಗಳಕ್ಕೆ ನಾಂದಿ ಜಗಳ ಶುರು ಮಾಡೋದಕ್ಕೆ ಕಾರಣಕರ್ತ ಆಗುತ್ತೆ ಈ ಥರ ಮಾತುಗಳು ಆಡಿದಾಗ ಒಂದು ಅತ್ತೆ ಆಗಿರೋಳು ಯೋಚನೆ ಮಾಡಬೇಕು ಸೊಸೆನ ನಾನು ನನ್ನ ಹಾಗೆ ತಾಯಿಯಾಗಿ ಸಾಕಬೇಕು ನನ್ನ ಮಗನ್ನ ನಾನು ಸತ್ತಂಥ ಕಾಲಕ್ಕೆ ನನ್ನ ಮಗನ ನೋಡ್ಕೊಳ್ಳೋರು ಯಾರಿಲ್ಲ ಬೆಂದಿಕ್ಕೆ ನೀರು ಒಯ್ಯೋರು ಯಾರಿಲ್ಲ ಒಂದು ಸ್ವಲ್ಪ ಹಸಿ ಬಿಸಿ ನೀರು ಕೊಟ್ಕೊಂಡು ಸಾಕೋರು ಯಾರೂ ಇಲ್ಲ ಅನ್ನೋ ಕಾರಣಕ್ಕೆ ಸೊಸೆಯಾಗಿರೋಳನ್ನ ಒಬ್ಬ ತಾಯಿಯಾಗಿ ತಾಯಿಯ ರೂಪದಲ್ಲಿ ಬದಲಿಗೆ ತೊಗೊಂಡ್ಬರ್ತೀರ ಯಾಕೆ ಹೊಟ್ಟೆ ಪಿಚ್ ಪಡ್ತೀರಾ ಬಂದೇ ಬರುತ್ತೆ ಹೊಟ್ಟೆ ಕಿಚ್ಚು ಅದಕ್ಕೋಸ್ಕರ ಅಲ್ಲ ಹೊಟ್ಟೆ ಕಿಚ್ಚು ಪಡೋದು ಬೇಡ ಇನ್ನು ಆ ಹೆಣ್ಮಕ್ಳು ಕೇಳೋದಕ್ಕೆ ಸಂಕೋಚ ಆತ್ತೆ ಹತ್ರ ಎಲ್ಲರೂ ಹೋಗ್ತೀನಿ ಎಲ್ಲರ ಬರ್ತೀನಿ ಏನಾದರೂ ಬೇಕಾದರೂ ಸಂಕೋಚ ಆಗುತ್ತೆ ಗಂಡನ ಹತ್ರ ಹೇಳಿಸ್ತಾರೆ ಆವಾಗಲೂ ಹೇಳ್ತೀರಾ ಯಾಕೆ ಅವಳೇ ಅಂತ ನಿನ್ನ ಮುಂದೆ ಬಿಟ್ಟು ಕೇಳಿಸೋದಿಲ್ಲ ಅಂತ ಈ ಥರ ಮಾತೆಲ್ಲ ಹಾಡೋಕ್ಕೆ ಹೋಗ್ಬಿಡಿ ಮನೆ ಮನಸ್ಸು ಎರ ಎಲ್ಲೂ ಎಲ್ಲವೂ ಹೊಸ ಅವರಿಗೆ ಅಡ್ಜಸ್ಟ್ ಆಗೋದು ತುಂಬ ದಿನಗಳು ಬೇಕಾಗುತ್ತೆ ವರ್ಷಾಂಗಟ್ಲೇ ಬೇಕಾಗುತ್ತೆ ಪ್ರತಿಯೊಂದಕ್ಕೂ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅವರೂ ಸಹ ಅಡ್ಜಸ್ಟ್ ಹೋಗಬೇಕು ಹಾಗೆಯೇ ಸೊಸೆ ಆಗಿರೋಳು ಸಹ ಅತ್ತೆ ಆಗಿರೋರನ್ನ ಹತ್ರ ಮಾತಾಡಬೇಕಾದ್ರೆ ಅಮ್ಮನ ರೀತಿ ಮಾತಾಡೋದಕ್ಕೆ ನೋಡಿ ನಿಮ್ಮ ಅಮ್ಮನ ನೀವು ಕೇಳ್ತಾ ಇರಲಿಲ್ವಾ ಅಮ್ಮ ಊರಿಗೆ ಹೋಗಿದ್ದು ಬರ್ತೀನಿ ಅಮ್ಮ ಒಂದು ಮಾತು ಹೇಳಿಬಿಟ್ಟಾಗಿ ಅಮ್ಮ ಇವತ್ತೇನು ಅಡುಗೆ ಮಾಡಲಿ ಅಂತ ಒಂದು ಮಾತು ಕೇಳಿ ಅತ್ತೆ ಆಗಿರೋರಿಗೆ ಏನು ಖುಷಿ ಪಡ್ತಾರೆ ನನ್ನ ಸೊಸೆ ಅಪ್ಪ ಎಲ್ಲನೂ ಕೇಳ್ತಾಳೆ ಅಂತ ಮನೆಯಲ್ಲಿ ನಿಮ್ಮ ತಾಯಿ ಹತ್ರ ನೀವು ಅದೇ ಥರನೇ ತಾನೇ ಕೇಳ್ತಾ ಇದ್ದಿದ್ದು ಅಮ್ಮ ಇವತ್ತೇನು ಅಡುಗೆ ಮಾಡಲಿ ಅಮ್ಮ ಸಾಕ ಅಮ್ಮ ಬೇಕಾ ನಿಮಗೆಲ್ಲ ಗೊತ್ತಿರುತ್ತೆ ಆದರೂ ಕೇಳ್ತೀರಾ ಅಮ್ಮನ ಅದೇ ಥರನೇ ಅತ್ತನೇ ನೀವು ಕೇಳಿ ಅತ್ತೆಗೆ ಖುಷಿ ಆಗುತ್ತೆ ಈಗ ನಿಮ್ಮ ಗಂಡ ಏನಕ್ಕೆ ಹೇಳಿದ್ರು ನಿಮ್ಮನ್ನು ಕರೆದ್ರೆ ನೀವು ಹೇಳ್ಬೋದು ಅದೇನೋ ಹುಡಿ ಕೊಡಿಗು ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಒಂದು ಮಾತನ್ನಿ ಗಂಡ ಆಗಿರೋನು ಬೆಂತಿಕ್ಕ ಕರೀತಾನೆ ಬಾರೆ ಅಂತಂತ ಆಗ ನನಗೆ ಗೊತ್ತಾ ಕೈ ಸ್ವಲ್ಪ ಫ್ರೀ ಇಲ್ಲ ಹೋಗಿ ಅಮ್ಮ ನೀವೇ ಬೆಂತಿಕ್ ಕೊಡೋಗಿ ಅಂತಾನೆ ಆಗ ಅತ್ತೆ ಆಗಿರೋಳು ಏನಂತಲೇ ಗೊತ್ತಾ ಅದೇನೋ ನಾನು ಮಾಡ್ಕೋತೀನಿ ಎದ್ದೋಗಿ ಅಂತ ಹೇಳ್ತಾಳೆ ಅಲ್ಲೇ ಕಂಡ್ರಿ ಪ್ರೀತಿಯು ಪ್ರೀತಿ ಅನ್ನೋದನ್ನು ಹುಟ್ಟಾಕೋದು ಹಾಕೋದು ಮುಖ್ಯವಾಗಿ ಅತ್ತೆಯಂದಿರಿಗೆ ಒಂದು ಕಿವಿ ಮಾತು ಯಾ ಸೊಸೆಯಂದಿರು ಹೊಸ ಮನೆ ಮನಸ್ಸು ಎರಡೂ ಹೊಸದಾಗಿರುತ್ತೆ ಅಂತ ಹೇಳ್ತೀವಿ ಪ್ರತಿಯೊಂದಕ್ಕೂ ನೀವು ಅಡ್ಜಸ್ಟ್ ಹೋಗಬೇಕು ಮನೆಗೆ ಬಂದಾಗ ಏನೇ ಒಂದು ಒಂಚೂರು ಆಚೆ ಈಚೆ ಆದರೂ ಒಂದು ಮಾತನ್ನು ಹಾಡ್ತೀರ ನಿಮ್ಮಪ್ಪನ ಮನೆಯಿಂದ ತಂದು ಹಾಕಿದೆಯಾ ಹಾಂ ನಿಮ್ಮ ಅಪ್ಪನ ಮನೆಯಿಂದ ಹೊತ್ಕೊಂಡು ಬಂದಿದ್ಯಾ ನಿಮ್ಮವ್ವ ಇದೇ ಕಲಸಿರೋದು ಬುದ್ಧಿನ ನಿಮ್ಮ ಇದೇ ಹಣೆಗಳಿಗೆ ಕೊಟ್ಟಿರೋದ ಈ ಮಾತುಗಳನ್ನು ದಯವಿಟ್ಟು ಹಾಡೋಕ್ಕೋಗ್ಬೇಡಿ ನೀವು ಆವಾಗ ಸೊಸೆ ಆಗಿದ್ದಾಗ ನಿಮ್ಮತ್ತೆ ಇದೇ ಥರ ಮಾತಾಡಿದಾಗ ನಿಮಗೆ ಸಿಟ್ಟು ಬರ್ತಿರ್ಲಿಲ್ವ ಕೋಪ ಬರ್ತಿರ್ಲಿಲ್ವಾ ಇದೆಲ್ಲ ಆಗುತ್ತೆ ಆ ಮಾತುಗಳನ್ನು ನೀವು ಯಾವತ್ತಿಗೂ ಹಾಡೋಕ್ಕೆ ಹೋಗಬೇಡಿ ಒಂದು ಪಕ್ಷ ಮದುವೆಯ ದೋಸ್ತ್ರಲ್ಲಿ ನೀವೇನು ಪ್ರೀತಿ ಸ್ನೇಹನ ಸಂಪಾದನೆ ಮಾಡ್ತಿರೋ ಸೊಸೆ ಅತ್ತೆ ಇಬ್ಬರೂ ಆ ಸಂಬಂಧನೇ ಕೊನೆವರೆಗೂ ಬರೋದು ಮದುವೆ ಆದಷ್ಟರಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಹೆಣ್ಮಗಳಿಗೆ ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅತ್ತೆ ಆಗಿರೋರು ಅದನ್ನು ಅರ್ಥ ಮಾಡ್ಕೋಬೇಕು ಗಂಡು ಹೆಣ್ಣಿನ ಸಂಬಂಧದಲ್ಲಿ ದೇಹದಲ್ಲಿ ಏರುಪೇರಾಗುತ್ತೆ ಆಗುತ್ತೆ ಆರೋಗ್ಯದಲ್ಲಿ ಅವಾಗ ನೀವು ಅರ್ಥ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಮಲಗಿದ್ರೂ ನೀವು ಹಾಡ್ಕೋಬಾರ್ದು ನೀವು ಯೋಚನೆ ಮಾಡಿ ನೀವು ಆ ಸ್ಥಾನದಲ್ಲಿದ್ದರೆ ನೀವು ಸ್ಥಾನದಲ್ಲಿ ಇದ್ದೀ ಬಂದಿರೋದಲ್ವಾ ನೀವು ಮತ್ತೆ ಆ ಸ್ಥಾನಕ್ಕೆ ಹೋಗೋಕ್ಕಾಗೋದಿಲ್ಲ ಸೊಸೆ ನೀವು ಮತ್ತೆ ಅತ್ತೆ ಸ್ಥಾನ ತಗೋಬೋದು ಅದೇ ನೀವು ಸೊಸೆ ಸ್ಥಾನ ತಗೊಳಕಾಗೋದಿಲ್ಲ ಸೊಸೆ ಸ್ಥಾನದಿಂದ ಪ್ರಮೋಟ್ ಆಗಿ ನೀವು ಬಂದಿರ್ತೀರ ಅದನ್ನು ನೀವು ಆಲೋಚನೆ ಮಾಡಿ ಒಂದು ಪಕ್ಷ ನಿಮಗೆ ಮಗಳಿದ್ದರೆ ಅವಳು ಕಾಲು ನೋವು ಕೈ ನೋವು ತಲೆನೋವು ಅಂತಂದಾಗ ನೀವು ಅಡ್ಜಸ್ಟ್ ಮಾಡ್ಕೊಂಡೋಗ್ತಿರಲ್ವ ಆ ಥರ ಪ್ರತಿಯೊಂದಕ್ಕೂ ಅಡ್ಜಸ್ಟ್ ಹೋಗಿ ಸೊಸೆ ಆಗಿರೋಳು ಅಪ್ಪ ಅಮ್ಮ ಮನೆಗೆ ಬಂದಾಗ ಮಾತಾಡ್ಸೋದು ಕೇಳಿಕೊಡಿ ಅತ್ತೆ ಮಾವನ ಮಾತಾಡ್ಸೋದು ಕೇಳಿ ಪ್ರತಿಯೊಂದನ್ನು ಹೇಳ್ಕೊಡಿ ಯಾರಾದರೂ ಅಕ್ಕಪಕ್ಕದವರು ನಿಮ್ಮ ಅತ್ತೆ ಹೀಗಂದರು ನಿನ್ನ ಸೊಸೆ ಹೀಗಂದರು ಅಂತಂದಾಗ ಇದರ ಕೂತು ಮಾತಾಡಿ ಆದರೆ ನೀವುಗಳು ಏನು ಮಾಡ್ತೀರ ಗೊತ್ತಾ ಪಾತ್ರೆ ಮೇಲೆ ಮಕ್ಕಳು ಮೇಲೆ ಮರದ ಮೇಲೆ ಎಣೆ ಸೊಣೆಯಲ್ಲಿ ಬೈಯೋದು ಅಂದರೆ ಅವ್ರ ಇವ್ರ ನೆಪದಲ್ಲಿ ಬೈಯೋದು ಈ ಥರ ಎಲ್ಲ ಮಾಡ್ತೀರ ಆ ಕೆಲಸ ಮಾತ್ರ ಯಾವತ್ತಿಗೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಏನಾದರೂ ತಪ್ಪು ಸರಿ ಗೊತ್ತಾದಾಗ ಎದುರುಗಡೆ ಕೂತು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳಿ ಅತ್ತೆ ಅಮ್ಮ ಆಗ್ಬೋದು ಅರ್ಥ ಆಯ್ತಾ ಸೊಸೆ ಮಗಳು ಸಹ ಆಗ್ಬೋದು ಸ್ನೇಹಿತರೆ ಈ ಒಂದು ಸಂಬಂಧ ಮದು ಮೊದಲು ಹೆಣ್ಣು ಮದುವ ಒಣಗಿತ್ತಿಯಾಗಿ ನಮ್ಮ ಮನೆಗೆ ಬಂದಾಗ ನಾವೇನು ಸೊಸೆ ಅತ್ತೆ ಸಂಬಂಧ ಏನು ಶುಭ್ರವಾಗಿರುತ್ತೋ ಅದೇ ಕೊನೆಯವರೆಗೂ ನಿಮ್ಮಿಬ್ರಿಗೂ ಬರೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು